ಶಾಂತಿರಸ್ತು ಪುಷ್ಟಿರಸ್ತು ತುಷ್ಟಿರಸ್ತು ಅಭಿಘಂ ನಮಗೆ ಅನುವು ಮಾಡಬೇಕಿದ್ದಾರೆ ಎಲ್ಲರಿಗೂ ಒಂದು ಸ್ವಲ್ಪ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಆ ರೀತಿಯ ಬಸವ ಜಯಂತಿ ಇದೆ ಈ ಕಾರ್ಯಕ್ರಮ ನಾವು ನಡೆಸಿಕೊಡ್ಬೇಕು ಅಂತ ಕೇಳಿದಾಗ ನಮ್ಮ ಸಮುದಾಯದವರೆಲ್ಲರೂ ಹೋಗಿ ಆಯ್ತಪ್ಪ ನಾನು ಮಾಡ್ಕೊಡಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಮತ್ತೊಮ್ಮೆ ಸಾರಿ ಸಾಹೇಬರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲಾ ಸಮುದಾಯರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇರೋದಕ್ಕೆ ನಮ್ಮ ವೈಯಕ್ತಿಕವಾಗಿ ಅನೇಕ ಅನೇಕ ಸಮುದಾಯಗಳು ಇರುತ್ತಾ ಮುಂದಿನ ದಿನಗಳಲ್ಲಿ ಇವರು ಎಲ್ಲ ವೀರ ಸೇವೆಗಳಲ್ಲಿ ಏನಂತಿಸಿಕೊಳ್ಳುತ್ತೇನೆ. ಜೈಟಿ ಆಸೀನರಾಗಿದ್ದಾರೆ ಹಾಗೂ ವೀರಶೈವ ಸಮುದಾಯದ ನನ್ನ ಅಣ್ಣ ತಂಗಿಯರೇ ಅಕ್ಕ ತಂಗಿಯರೇ. ಈಗ ಎಲ್ಲ ಸಮುದಾಯದ್ದು ಒಂದು ಜಯಂತೋತ್ಸವ ಆಮೇಲೆ ಇನ್ನು ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಈ ವರ್ಷ ಕರೋನಾ ಇದಲ್ಲ ಗ್ರ್ಯಾಂಡಾಗಿ ಆಗ್ತಾ ಇದೆ. ಅದಕ್ಕೆ ನಮ್ಮ ನಾಗೇಶ್ ಅವರು ಸೆಕ್ರೆಟರಿಗಳು ವಿಶ್ವನಾಥ್ ಅವರು ಸಂಘದ ವತಿಯಿಂದ ನನ್ನ ಬಂದು ಕೇಳಿದ್ರು, ಸರ್ ವಿಶ್ವ ಗುರು ಬಸವಣ್ಣನವರ ಜಯಂತೋತ್ಸವವನ್ನು ಅದ್ದೂರಿಯಾಗಿ ಮಾಡಬೇಕು, ಅದಕ್ಕೆ ಏನಾಗಬೇಕು, ಈ ಥರ ಆಗಬೇಕು, ಆಯಿತು ನನ್ನಿಂದ ಏನಾಗಬೇಕು, ಏನಾದರೂ ಒಂದು ಕೊಡುಗೆ ಕೊಡಿ ಸರ್. ಸರ್ ಈ ರಥ ನನ್ನ ಪರವಾಗಿ ಎಷ್ಟೇ ಇದಾಗಲಿ ಖರ್ಚಾಗಿ ಕೊಡ್ತೀನಿ ಅಂತ ಇದನ್ನ ಪಲ್ಲಕ್ಕಿನ ನಾನು ಮಾಡಿಸ್ಕೊಟ್ಟಿದ್ದೀನಿ. ಸೊ ಉಳಿದ ಇದನ್ನ ನೀವು ಖರ್ಚು ಮಾಡಿ ತಹಸೀಲ್ದಾರ್ಗೆ ಹೇಳಿ ಮಾಡ್ತಿದ್ದೀನಿ, ಅವ್ರ ಕೈನಲ್ಲೂ ಸ್ವಲ್ಪ ಹಾಕಿ ಅದನ್ನು ಮಾಡ್ತಾ ಇದ್ದಾರೆ. ಇದು ಮೊದಲನೇ ಸಾರಿ ನಾನು ಈ ಬಸವಣ್ಣ ಜಯಂತ್ಯೋತ್ಸವಕ್ಕೆ ನಾನು ಎಮ್ ಎಲ್ ಎ ಅಂತ ಬರ್ತಾ ಇರೋದು. ಈ ಕರೋನಾ ಇರೋದ್ರಿಂದ ಅವ್ರು ಮಾಡಲಿಲ್ಲ ಅನ್ಸುತ್ತೆ, ಬಟ್ ನಾನು ಭಾವಿಸಿದ್ದೀನಿ ಇದು ಅದ್ದೂರಿಯಾಗಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಒಂದು ಪಲ್ಲಕ್ಕಿ. ಆಮೇಲೆ ವೀರಭದ್ರ ಸ್ವಾಮಿ ದೇವರು ನಾನು ಇದು ಮೊದಲನೇ ಸಾರಿ ದೇವಸ್ಥಾನಕ್ಕೆ ದರ್ಶನ ಮಾಡಿದ್ದು. ಆ ದೇವರು ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಬೇಡ್ಕೊಂಡಿದ್ದೆಲ್ಲ ಇಷ್ಟಾರ್ಥಕ್ಕೆ ಈಡೇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನಮ್ಮದು ರಾಜಕೀಯದಲ್ಲಿ ಕೆಲವು ಕಷ್ಟಗಳಿರ್ತವೆ ನಮಗೆ, ಅದು ಹೇಳ್ಕೊಳಕ್ಕಾಗಲ್ಲ, ಅದೆಲ್ಲನೂ ನಿವಾರಣೆ ಮಾಡಪ್ಪ ವೀರಭದ್ರ ಸ್ವಾಮಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ಕೆಲವು ಈ ಫೋಟೋಗಳು ನೋಡಿದೆ, ಮೊದಲು ಈ ದೇವಸ್ಥಾನದ ಸ್ಥಿತಿಗತಿ ಹೆಂಗಿತ್ತು ಈಗ ಹೆಂಗಿದೆ? ಸಿದ್ಧಗಂಗಾ ಮಠದ ಹಳೆ ವಿದ್ಯಾರ್ಥಿ ನಾವು. ಹೌದಾ?
ಸೊ ಇದನ್ನು ನೋಡಿ ಎಷ್ಟು ಪುರಾತನ ಅಂದರೆ ಒಳಗಡೆ ಈ ಶಿಲ್ಪಕಲೆ ಮಾಡಿದಾರಲ್ಲ ಒಳಗಡೆ ಹೊರಗಡೆ ಭಾಳ ಚೆನ್ನಾಗಿದೆ. ಇದು ಹಿಂದೆಗಡೆ ಒಂದು ಜಾಗ ಇದೆ ಅಂತೆ, 15x30 ಅದನ್ನು ಪೂಜಾರಿಗಳಿಗೆ ಇಲ್ಲಿ ದೂರ ಹೋಗಿ ಬರೋದಕ್ಕೆ ಇಲ್ಲಿ ಇರೋದಕ್ಕೆ ಒಂದು ಜಾಗ ಮಾಡಿಕೊಡಿ ಅಂದರೆ ಅದನ್ನು ಏನೇನು ನಿಮಗೆ ಜೀರ್ಣೋದ್ಧಾರ ಮಾಡೋದಕ್ಕೆ ಬೇಕು ಅನ್ನ ಹತ್ರ ಬಂದು ಚರ್ಚೆ ಮಾಡಿ ನಿಮ್ಮ ಕೋರಿಕೆಗಳನ್ನ ಕೊಡಿ, ಅಹವಾಲುಗಳನ್ನ ಅದನ್ನ ಪರಿಶೀಲನೆ ಮಾಡಿ ನಿಮ್ಗೇನು ಅನುಕೂಲ ಬೇಕು ಸೌಲಭ್ಯಗಳನ್ನು ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಈ ಸಿದ್ಧಗಂಗಾ ಸ್ವಾಮಿಗಳಿದ್ದಾರಲ್ಲ, ನಾನು ಅಲ್ಲಿ ಎಕ್ಸಿಬಿಷನಿಯರ್ ಆಗಿದೆ ಬೆಸ್ಕಾಮಲ್ಲಿ, ನನಗೆ ಅವ್ರು ಚೆನ್ನಾಗಿ ಪರಿಚಯ ಇತ್ತು. 2002-2003-2004 ಆ ಇಸ್ವಿಯಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನಾನು ಅಲ್ಲಿ ಎಕ್ಸಿಬಿಷನಿಯರ್, ಸ್ವಾಮೀಜಿ ನನ್ನ ಹೆಸರು ಕರಿತಾ ಇದ್ದರು, ನಾಗೇಶ್ವರ ಬನ್ನಿ ಅಂತ ಸಿದ್ಧಗಂಗಾ ಸ್ವಾಮಿಗಳು. ಅಷ್ಟು ಕ್ಲೋಸ್ ಆಗಿದ್ದೀನಿ, ಅವ್ರ ಫೋಟೋನೂ ನನ್ನ ಟೇಬಲ್ ಮೇಲೆ ಆಪ್ಸಿಟ್ಕೊಂತ ಇದ್ದೆ. ಅಂದರೆ 115ನೇ ಜಯಂತ್ಯೋತ್ಸವ ಮನೆ ಆಚರಣೆ ಆಯಿತು ಅವರು, 115 ಜಯಂತ್ಯೋತ್ಸವ. ಬಸಣ್ಣವರು 12ನೇ ಶತಮಾನದಲ್ಲಿ ಅವ್ರು ಹೇಳಿದ್ರು, ನಮ್ಮ ನಾಗೇಶ್ವರ 12ನೇ ಶತಮಾನದಲ್ಲಿ ಜನಗಳನ್ನು ಯಾವುದೇ ಜಾತಿ ಇದ್ರೆ ಗಂಡು ಹೆಣ್ಣು ಒಂದೇ, ಎರಡೇ ಜಾತಿ ಇರಬೇಕು, ಗಂಡು ಜಾತಿ ಹೆಣ್ಣು ಜಾತಿ ಬೇರೆ, ಕುರುಬ ಕೊರ್ಚ ಕೊರಮ ಬೇಡ ಜಂಗಮ ಇವೆಲ್ಲ ಇರಬಾರ್ದು, ಒಂದು ಜಾತಿ ಇರಬೇಕು ಅಂದ್ಬಿಟ್ಟು ಜಂಗಮ ಜಾತಿ ಅಂತ ಅವರು ಮಾಡಿದ್ರು. ಅದೇ ಈಗ ವೀರಶೈವ ಲಿಂಗಾಯತ್ ಅವ್ರ ಜನಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ, SC/ST ಬಿಟ್ಟರೆ ಅವ್ರ ಜನಸಂಖ್ಯೆ ಜಾಸ್ತಿ. ಯಾಕೆಂದರೆ ಬಣಸ್ವಣ್ಣವ್ರು ಮಾಡಿದ್ದರು ಎಲ್ಲ ಜನಾಂಗನ ಒಂದೇ ಇದನ್ನು ತರಬೇಕು, ಒಂದೇ ಸೂರ್ನಡಿ ಒಂದೇ ಜಾತಿ ಇರಬೇಕು, ಭೇದ ಭಾವ ಇರಬಾರ್ದು ಅಂದ್ಬಿಟ್ಟು ಮಾಡಿದ್ದು ಬಸವಣ್ಣವರು. ಅಂದರೆ ಬಸವಣ್ಣವ್ರ ವಚನಗಳಿದ್ದಾವಲ್ಲ ಅದು ಕೇಳಿದ್ರೆ ನೀವು ಕೋಪ ಬರಲ್ಲ, ಯಾರಿಗೂ ನಾವು ವೈರತ್ವ ಸಾಧಿಸಲ್ಲ, ನಾವು ಎನಿಮಿಟಿ ಅಂದರೆ ಬೇರೆಯವ್ರ ಬಗ್ಗೆ ಅಸೂಯೆ ಪಡೋದು ಅವೆಲ್ಲ ಏನೂ ಇರಲ್ಲ. ಆ ಥರ ಮಾಡಿದ್ದು 800-850 ಆಯಿತು ಅವ್ರ ದೈವಾಧೀನರಾಗಿ. ನೀವು ಬಸವ ಕಲ್ಯಾಣಕ್ಕೆ ಇದಕ್ಕೆ ಹೋಗಿ ನೋಡಬೇಕು, ಅವ್ರದ್ದು ಸಮಾಧಿ ಇದೆ ಒಂದು ನದಿಯಲ್ಲಿ ಒಳಗಡೆ ಇಳಿಬೇಕು ಆಳಕ್ಕೆ, ಭಯ ಆಗುತ್ತೆ ಹೋದರೆ, ಸಮಾಧಿ ಅಲ್ಲಿದೆ, ಯಾವಾಗ ಏನು ನೀರು ಬಂದು ಒಳ್ಕೊಂಡು ಹೋಗುತ್ತೆ ಅನ್ನೋ ಭಯ ಆಗುತ್ತೆ. ಅದೊಂದು ಅದ್ಭುತ ಅದು, ಅವ್ರು ಸಮಾಧಿ ಮಾಡಿದ್ರು ಮೊದಲು ಕಟ್ಟಿದ್ರು, ಆಮೇಲೆ ಒಂದು ಡ್ಯಾಮ್ ಯಾವುದೋ ಡ್ಯಾಮ್ ಕಟ್ಟಿದ್ರಲ್ಲ ಆಲ್ಮಟ್ಟಿ ಏನಲ್ಲ ಡ್ಯಾಮ್ ಕಟ್ಟಿದ್ರು ಆಲ್ಮಟ್ಟಿ ಡ್ಯಾಮ್, ಅದು ನೀರು ಬಂದು ತುಂಬ್ಕೊಂಬಿಡ್ತಾ ಅಲ್ಲಿ ಏನು ಮಾಡೋದು, ಸ್ಥಳಾಂತರ ಮಾಡಬೇಕು ಸಮಾಧಿನ ಅಂದರೆ ಬೇಡ ಅಂದ್ಬಿಟ್ಟು ಸುತ್ತಲೂ ಸಿಮೆಂಟ್ ಕಟ್ಕೊಂಡು ಒಂದು ಇದು ಮೆಟ್ಲು ಇಟ್ಕೊಂಡು ಬಂದುಬಿಟ್ಟಿದ್ದಾರೆ. ನಾವು ಹೋದರೆ ಮೆಟ್ಲಲ್ಲಿ ಹಿಡಿದು ಕೆಳಗಡೆ ಹೋಗಬೇಕು, ಒಂದು 50-60-70 ಆಳದಲ್ಲಿದೆ ಸಮಾಧಿ, ಯಾರು ನೋಡಿಲ್ಲ ಅಂದ್ರೆ ಹೋಗಿ ಬನ್ನಿ ಒಂದು ಸಾರಿ ಜೀವನದಲ್ಲಿ ಒಂದು ಸಾರಿ ಹೋಗ್ಬೇಕು, ಶಿವನ್ ಬಸವಣ್ಣನ ಸಮಾಧಿ ನೋಡಬೇಕು. ನಿಮ್ಮ ಕ್ಷೇಮಾವಧಿ ಸಂಘದ ಪದಾಧಿಕಾರಿಗಳು ನೀವೆಲ್ಲ ಒಟ್ಟಿಗೆ ಇದ್ದರೆ ನೀವು ದೇವಸ್ಥಾನ ಜೀರ್ಣೋದ್ಧಾರಲ್ಲ, ನಿಮ್ಮ ಜನಾಂಗದ ಕ್ಷೇಮಾಭಿವೃದ್ಧಿಯನ್ನು ನೀವು ಮಾಡ್ಬೋದು. ನಿಮ್ಮ ಜನಾಂಗದಲ್ಲಿರೋ ಮಕ್ಕಳಿಗೆ ಓದುವಂಥ ವಿದ್ಯಾಭ್ಯಾಸ, ಉದ್ಯೋಗ, ಇತರೆ ಮೆಡಿಕಲ್ ಫೆಸಿಲಿಟೀಸು, ಏನೋ ವೈದ್ಯಕೀಯ ಟ್ರೀಟ್ಮೆಂಟು, ಈಗ ಆಯುಷ್ಮಾನ್ ಭಾರತ್ ಕಾರ್ಡ್ಗಳು ಬೇರೆ ಬರ್ತಾ ಇದೆ, ಅದರಲ್ಲಿ ನಿಮ್ಮಲ್ಲಿ ಬಡವರಿದ್ದರೆ ಬಿಲೋ ಪಾವರ್ಟಿ ಲೈನು, ಏನೋ ಬಡವರು ಅದಕ್ಕಿಂತ ಕಡಿಮೆ ಇದ್ದರೆ ನಾವು ಆಯುಷ್ಮಾನ್ ಭಾರತ್ ಕಾರ್ಡು ಕೊಡಿಸ್ತೀನಿ ನಾನು ಹೇಳಿ DH ಹೋಗಿ ಹೇಳಿಬಿಟ್ಟು ಒಂದು ಲಿಸ್ಟ್ ಮಾಡಿ. ನಿಮ್ಮ ಜನಸಂಖ್ಯೆಯಿಂದ ನನಗೆ ಅನಿಸ್ತಿದ್ದಂಗೆ ಒಂದು 5,000-6,000 ಇದೆ ಅಂತೇನೋ, 5,000 ಅಂತ ನೀವು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ, 5,000 ಜನ ಇದ್ದೀರಿ ಆಯಿತು. ಇದೊಂದು ಚಿಕ್ಕದಾಗಿ ಒಂದು ಒಳ್ಳೆ ಸಂಸ್ಥೆ ನೀವು ಕ್ಷೇಮಾಭಿವೃದ್ಧಿ ಸಂಘನ ಮಾಡಿದ್ದೀರಿ. ಈಗ ಯಾವುದೇ ಸಂಘ ಬಂದರೂ ಯಾರಿಗೂ ನಾನು ಇಲ್ಲ ಅನ್ನಲ್ಲ, ನನ್ನ ಕೈಲಾದ ಸಹಾಯ ಮಾಡ್ತೀನಿ, ಏನೇನು ಸರ್ಕಾರದಿಂದ ಬರೋವಂಥ ಸೌಲಭ್ಯ ಸವಲತ್ತುಗಳನ್ನ ಕೊಡೋದು ನನ್ನ ಜವಾಬ್ದಾರಿ. ನನಗೆ ಎಲ್ಲ ಜಾತಿ ಒಂದೇ, ನನ್ನ ಹತ್ರ ಜಾತಿ ಜನಾಂಗ ಇಲ್ಲ, ಎಲ್ಲ ಒಂದೇ ನನ್ನ ಹತ್ರ. ಹಂಗಾಗಿ ನಾನು ಭೇದ ಭಾವ ಮಾಡೋನಲ್ಲ, ಎಲ್ಲರೂ ಪ್ರೀತಿ ಮಾಡೋಂಥವನು. ಯಾಕಂದರೆ ನೀವು ನನ್ನ MLA ಮಾಡಿ ನನ್ನ ಮೇಲೆ ಸರಿಯಾಗಿ ನಾನು ನೋಡೇ ಇಲ್ಲ, ನೀವು ಓಟ್ ಹಾಕಿ ಗೆಲ್ಲಿಸ್ಬಿಟ್ರಿ, ಅದೇನು ನನ್ನ ಮೇಲೆ ನಂಬಿಕೆನೋ ನನಗೆ ಗೊತ್ತಿಲ್ಲಪ್ಪ. ಅದರಿಂದ ನಂಬಿಕೆ ಹೆಂಗಿತ್ತು ನಿಮಗೆ ಸುಮ್ಮನೆ ಹೇಳ್ಬಿಟ್ಟು ಸುಳ್ಳು ಗೆಲ್ಲಿಸ್ತೀರಿ. ಈಗೇನೋ ಒಂದು ನಂಬಿಕೆ ಬಂದರು, ಮಂಚಳ್ಳಿ ಮಚ್ಚಿಂಡ ಇವನು ಸೇರ್ಸ್ತಾ ಉಂಡಪ್ಪ ಪರವಾಗಿಲ್ಲ ಅದು ಸುಸ್ತಾ ಉಂಡಮ್ಮ 4 ಹೆಣ್ಣಿಂಗ ಯಾವೋ ಸೇರ್ಸ್ತಾ ಉಂಡು ರೋಡ್ಲು ನೀಳು ಅಂತ ಈಗ ಅನ್ಕೊತಾ ಇದ್ದೀರಿ. ಹಿಂಗೆ ಯಾಡೋದು ಬಂದು ಯಾಡೋದ್ಲ ಏಮೈತ ಅಂತ ಸೇರ್ಸ್ತಾನೋ, ನಾ ಟರ್ಮ್ ಮುಗಿಸಿಂದೆ ಮುಂದುವರ್ಸಿಸ್ತಾನ ದೇವ್ರು ಎಂಚಿ ಏಡ್ಸಿರ್ತಾರೆ ಅಟ್ಲ ಮಾಸೆತ್ಲ ಏಮಿಲಿ ಅಂತ ವಾಂದೆ ಭಗವಂತನಿಗೆ ಅಂತ ಚೆಪ್ತಾ. ಇಲ್ಲಿ ನಾನು ಕರೆಸಿ ಈ ಒಂದು ಸಮಾರಂಭನ ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಲ್ಲ ಈಗ. ಹ್ಞೂ ಸರ್ ಚಾಲನೆ ಕೊಡಬೇಕೀಗ ಕೊಟ್ಟು ನಾನು ಮುಖ್ಯಮಂತ್ರಿಗಳು ಮನೆಗೆ ಊಟಕ್ಕೆ ನಾನು ಹೋಗಬೇಕು, ಮತ್ತು ಸಾಯಂಕಾಲ ಬರಬೇಕೇನೆ ಮದುವೆ ಇದೆ. ನಾನು 11:30 ಇಲ್ಲಿ ಬಿಡಬೇಕಾಗಿತ್ತು, ಬಟ್ ಇಲ್ಲೇ ನಾನು ಅರ್ಜೆಂಟ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ಏನೇ ದೇವರ ಕಾರ್ಯ ಬಂದಂಗೆ ಹೋಗ್ಬಿಟ್ಟು ನೀವು ಬೇಜಾರು ಮಾಡ್ಕೊತೀರ ಪಾಪ, ನೀವು ಕಾಯ್ತಾ ಇದ್ದಾರೆ ಬಿಸಿಲಲ್ಲಿ. ಹಂಗಾಗಿ ನಾನು ಯಾರಿಗೂ ಬೇಜಾರಿಸೋದು ಬೇಡ ಅಂತ ಆ ಥರ ಮಾಡಲಿಲ್ಲ, ಮುಗಿಸ್ಬಿಟ್ಟು ಚಾಲನೆ ಕೊಟ್ಟು ಹೋಗ್ತೀನಿ, ನಾನು ಬೀಳ್ಕೊಡಿ ನಾನು ಕಳಿಸ್ಕೊಡಿ. ಮುಂದೆ ಏನಾದಿದ್ದೆ ನಂತರ ಪರ್ಸನಲಾಗಿ ಬಂದು ಸಂಘದ ಮುಖಾಂತರ ನೀವು ಬಂದು ನಾನು ಭೇಟಿ ಮಾಡಿದೆ. ನಿಮ್ಗೆ ಏನು ಬೇಕು ನಿಮ್ಮ ಇದು ಕುಂದುಕೊರತೆಗಳನ್ನ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಮಾತು ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಜಯ ಕರ್ನಾಟಕ.